ಶ್ರೀ ಮುಕ್ತಿನಾಗಾಯ ನಮಃ. ನಾವು ಹಲವಾರು ವಾರಗಳಿಂದ ವಾರ ಭವಿಷ್ಯವನ್ನು ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ವಿ. ತುಂಬ ಜನ ನೀವು ಮತ್ತೆ ವಾರ ಭವಿಷ್ಯ ಮಾಡಬೇಕು ಮಾಡಬೇಕು ಅಂತ ಹೇಳಿ ನಮಗೆ ಕಾಮೆಂಟ್ಸನ್ನು ಮಾಡ್ತಾ ಇದ್ದೀರಾ, ಕರೆಗಳನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಮತ್ತೆ ವಾರ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ತಿಂಗಳ ಅಂದರೆ ಆಗಸ್ಟ್ ತಿಂಗಳ 17ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸಗಳ 12 ರಾಶಿಗಳ ಫಲಾಫಲಗಳು ಹೇಗಿದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ವಾರದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ವಾರವಾಗಿದೆ. ನಿಮ್ಮ ಬಗ್ಗೆ ನೀವು ಸ್ವಲ್ಪ ಕಾಳಜಿಯನ್ನು ಇಟ್ಕೊಂಡ್ರೆ ಈ ವಾರದಲ್ಲಿ ತುಂಬ ಕ್ಷೇಮವಾಗುತ್ತೆ. ಸ್ವಲ್ಪ ತಾಯಿಯ ಕಡೆ ನಿಮಗೆ ಸ್ವಲ್ಪ ಕೋಪ ತಾಪ ಮಾತುಕತೆಗಳು ಬರ್ತಕ್ಕಂಥದ್ದು ಇವೆಲ್ಲವೂ ನಡೆಯುವಂತಹ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾಗಿ ನೀವು ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಇಟ್ಕೋಬೇಕು. ಯಾವುದಾದರೂ ವಿಚಾರ ಬಂದರೆ ಅದನ್ನು ಅಲ್ಲಿಗೆ ಬಿಡುವಂಥದ್ದು ತುಂಬ ಸೂಕ್ತವಾಗುತ್ತೆ. ಈ ವಾರದಲ್ಲಿ ನೀವು ಕೆಲಸ ಮಾಡುವಂತಹ ಕ್ಷೇತ್ರಗಳಲ್ಲಿ ಯಾವುದೇ ಭಾಗದಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ವಾದ ವಿವಾದಗಳು ಕೂಡ ಉಂಟಾಗುವಂತಹ ಒಂದು ಅವಕಾಶ ಒದಗಿ ಬರುತ್ತೆ. ನೀವು ಸುಮ್ಮನೆ ಇದ್ದರೂ ಕೂಡ ಅದು ತಾನಾಗಿಯೇ ಒದಗಿ ಬರುತ್ತೆ. ಹಾಗಾಗಿ ವಾದಗಳನ್ನು ಮಾಡಿ ಮನಸ್ತಾಪಗಳು ಉಂಟಾಗುವಂತಹ ಒಂದು ಅವಕಾಶ ಸನ್ನಿವೇಶಗಳು ಉಂಟಾಗುವಂತೆ ಇದೆ. ಹಾಗಾಗಿ ಯಾರ ಜೊತೆಯೂ ಹೆಚ್ಚಾಗಿ ಪ್ರತಿಕ್ರಿಯಿಸದೇ ಇದ್ದರೆ ತುಂಬ ಉತ್ತಮವಾಗುತ್ತೆ. ಮತ್ತು ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಏರುಪೇರುಗಳು ಕಂಡು ಬರ್ತಕ್ಕಂಥದ್ದು. ಖರ್ಚು ವೆಚ್ಚಗಳು ಜಾಸ್ತಿಯಾಗಿದೆ ಈ ವಾರದಲ್ಲಿ. ಸಂಪಾದನೆಗಿನ್ನ ಸ್ವಲ್ಪ ಖರ್ಚು ಮುಂದಾಗಿಯೇ ಇರುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂತಹ ಖರ್ಚುಗಳ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಈ ಒಂದು ವಾರದಲ್ಲಿ ಈ ಮೇಷರಾಶಿಯವರು ಎಲ್ಲ ಭಾಗದಲ್ಲಿಯೂ ಕೂಡ ಉದ್ಯೋಗ ವ್ಯಾಪಾರ ವ್ಯವಹಾರ ಮನೆ ಕೌಟುಂಬಿಕ ವಿಚಾರ ಎಲ್ಲ ಕಡೆಯೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಅಗತ್ಯವಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಒಳ್ಳೆಯ ಫಲಗಳನ್ನು ಕಾಣುವಂತಹ ಅವಕಾಶ ಇರತಕ್ಕಂಥದ್ದು. ಈ ವೃಷಭ ರಾಶಿಯವರು ನಿಮ್ಮ ಯೋಜನೆಗಳನ್ನು ವಿಸ್ತಾರವನ್ನು ಮಾಡುವಂತಹ ಅವಕಾಶ ಇದೆ. ಅದಕ್ಕಾಗಿ ಬೇಕಾಗುವಂತಹ ಹಣದ ಸೌಲಭ್ಯಗಳು ಕೂಡ ನಿಮಗೆ ಒದಗಿ ಬರುವಂತಹದ್ದಿದೆ. ಅದರ ಜೊತೆಗೆ ನೀವು ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನು ಮಾಡುವಂಥವರಾಗಿರಿ, ಆ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾನ್ಯತೆ ಕೂಡ ಸಿಕ್ಕುವಂತಹ ಅವಕಾಶ ಇದೆ. ಹಾಗಾಗಿ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣ್ತೀರಾ. ಹೆಚ್ಚು ಹೆಚ್ಚು ಖರೀದಿಗಳನ್ನು ಮಾಡ್ತೀರಾ. ವಸ್ತ್ರಗಳಿರಬಹುದು ಅಥವಾ ಆಡಂಬರದ ಪದಾರ್ಥಗಳಿರಬಹುದು ಮನೆಗೆ ತರುವಂಥದ್ದು, ಇದೆಲ್ಲವನ್ನು ಕೂಡ ಖರೀದಿ ಮಾಡುವಂತಹ ಯೋಗ ನಿಮ್ಮ ಪಾಲಿಗಿದೆ. ಇನ್ನು ಈ ಕಬ್ಬಿಣ ಸಿಮೆಂಟು ಈ ರೀತಿ ಹಾರ್ಡ್ವೇರನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತವಾಗತ್ತೆ. ಇನ್ನು ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಟ್ಟೆಯ ಅಂಗಡಿಯವರಿಗೆ ಇವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಧನಲಾಭ ಆಗುವಂತಹ ಯೋಗ ಇದೆ. ಹಾಗಾಗಿ ಒಟ್ಟಾರೆ ಹೇಳುವಾಗ ವೃಷಭ ರಾಶಿಯವ್ರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣ್ತೀರಾ. ಹಾಗಾಗಿ ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನೀವು ಒಳ್ಳೆಯ ಒಂದು ದಿನಗಳನ್ನು ನೋಡೋದಕ್ಕೆ ಅವಕಾಶ ಇದೆ. ಆದರೆ ಖರ್ಚನ್ನ ಹೆಚ್ಚಾಗಿ ಮಾಡ್ತೀರಾ. ಯಾಕಾಗಿ ಮಾಡ್ತೀರಾ? ನಿಮ್ಮ ಸ್ವಂತಕ್ಕೆ ನಿಮಗೆ ಖರೀದಿಗಾಗಿಯೇ ಹೆಚ್ಚು ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ. ಆದರೂ ಕೂಡ ಅದರಲ್ಲಿ ನಿಮಗೆ ತುಂಬ ಸಂತೋಷವೂ ಕೂಡ ಸಿಕ್ಕುವಂತೆ ಇದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಉದ್ವೇಗ ಜಾಸ್ತಿ ಈ ವಾರದಲ್ಲಿ, ಎಕ್ಸೈಟ್ಮೆಂಟ್ಗಳು ಜಾಸ್ತಿ, ಜೊತೆಗೆ ನೀವು ಒಂದು ರೀತಿ ಕೋಪ ಆವೇಶಕ್ಕೆ ಒಳಗಾಗುವಂತಹ ಅವಕಾಶಗಳು ಕೂಡ ಜಾಸ್ತಿ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಈ ಮಾನಸಿಕ ತುಮಲುಗಳನ್ನೆಲ್ಲ ನೀವು ಸ್ವಲ್ಪ ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಮಾತ್ರನೇ ಈ ವಾರವನ್ನು ನಿಭಾಯಿಸೋದಕ್ಕೆ ಸಾಧ್ಯವಾಗುವಂಥದ್ದು. ಯಾಕೆಂದರೆ ಕೋಪದಲ್ಲಿ ಕುಯ್ಕೊಂಡಂತಹ ಮೂಗು ಪುನಃ ತೆಗೆದುಕೊಳ್ಳೋದಕ್ಕೆ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಒಂದು ನಡವಳಿಕೆಯಿಂದನೇ ನೀವು ಸಂಕಷ್ಟಕ್ಕೆ ಸಿಲುಕುವಂತಹ ಅವಕಾಶಗಳು ತನ್ನಷ್ಟಕ್ಕೆ ತಾನೇ ಒದಗಿ ಬಂದ್ಬಿಡುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾರೊಡನೆಯೂ ಹೆಚ್ಚಿಗೆ ವ್ಯವಹರಿಸದೇ ಇದ್ದರೆ ಒಳ್ಳೆಯದು. ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಅವಕಾಶ ಇದೆ.
ಹಾಗಾಗಿ ಹೊರಗಡೆ ಹೋಗಬೇಕಾದ್ರೆ ಕನ್ನಡಕಗಳನ್ನು ಹಾಕ್ಕೊಳ್ಳೋದು ಅಥವಾ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳೋದು ಈ ರೀತಿ ಏನಾದರೂ ನೋಡಿಕೊಳ್ಳಿ. ಮತ್ತು ಮನೆಯಲ್ಲಿಯೂ ಕೂಡ ಕಣ್ಣಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋದಕ್ಕೆ ಏನು ರಕ್ಷಣೆ ಬೇಕೋ ಅದನ್ನು ಮಾಡಿಕೊಳ್ಳಿ. ಅಥವಾ ಸ್ವಲ್ಪ ಕಣ್ಣು ಕೆಂಪಗಾಯಿತು ಆಗಲೇ ಏನಾದರೂ ಚಿಕಿತ್ಸೆ ಮಾಡಿಕೊಳ್ಳಿ. ಅದು ದೊಡ್ಡದಾಗದೆ ಇರೋ ರೀತಿಯಲ್ಲಿ ನೀವು ಜೋಪಾನ ಮಾಡಿಕೊಳ್ಳೋದು ತುಂಬ ಅಗತ್ಯ ಕಂಡುಬರುತ್ತೆ. ಇನ್ನು ಕೌಟುಂಬಿಕವಾಗಿ ಯೋಚನೆ ಮಾಡುವಾಗ ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಮನೆಯಲ್ಲಿ ಸ್ವಲ್ಪ ಮುಸುಕಿನ ಗುದ್ದು ಥರ, ಯಾರೂ ಎದುರಿಗೆ ಜೋರಾಗಿ ಮಾತನಾಡೋದಿಲ್ಲ, ಒಳೊಳಗೆ ಒಳೊಳಗೆ ಏನೋ ಒಂದು ರೀತಿಯ ಅಸಮಾಧಾನಗಳು, ಮನಸ್ಸಿಗೆ ಏನೋ ಒಂದು ರೀತಿಯ ಗೊಂದಲಗಳು ಉಂಟಾಗುವಂತೆ ಇದೆ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಶಾಂತಿ ಕದಡುವಂತೆ ಇರತಕ್ಕಂಥದ್ದು ಇವೆಲ್ಲವೂ ಇರೋದರಿಂದ ನೀವು ಸ್ವಲ್ಪ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು ಯಾವುದೂ ಆಗಲಿಲ್ಲಪ್ಪ, ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು 108 ಬಾರಿ ಪಠನೆಯನ್ನು ಮಾಡೋದರಿಂದ ಈ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಕಟಕರಾಶಿ, ಕಟಕರಾಶಿಯವರಿಗೆ ಈ ವಾರದಲ್ಲಿ ಶುಭ ಫಲಗಳನ್ನು ಕಾಣುವಂತಹ ಯೋಗ. ಅಂದರೆ ಮನೆಯಲ್ಲಿ ಯಾರ ಮನೆಯಲ್ಲಾದರೂ ಕೂಡ ಶುಭ ಕಾರ್ಯಗಳು ಆಗಿಲ್ಲ ಅಂದರೆ ಶುಭ ಕಾರ್ಯಗಳು ಆಗೋದಕ್ಕೆ ಅವಕಾಶ ಒದಗಿ ಬರುತ್ತೆ. ಮದುವೆಗಳು ನಿಶ್ಚಯ ಆಗಿಲ್ಲ ಅಂದರೆ ಮದುವೆ ನಿಶ್ಚಯವಾಗುವಂತಹ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಮುಂದುವರಿಯೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮುಂಚೂಣಿ ಇದೆ. ಸ್ವಲ್ಪ ಹಿಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಕಂಡಿದ್ದಿರಿ, ಆದರೆ ಈ ವಾರದಲ್ಲಿ ಆ ತೊಡಕುಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯುವಂತೆ ಇದೆ. ಅನಿರೀಕ್ಷಿತವಾಗಿ ಪ್ರಯಾಣ ಮಾಡುವಂತಹ ಅವಕಾಶವೂ ಒದಗಿ ಬರುತ್ತೆ. ಈ ಪ್ರಯಾಣ ಮಾಡುವುದು ಕೂಡ ನೀವು ಒಂದು ರೀತಿಯ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದಿರಬಹುದು ಅಥವಾ ವ್ಯಾವಹಾರಿಕವಾಗಿ ನೀವು ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಈ ಪ್ರಯಾಣದಲ್ಲಿಯೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭವೇ ಆಗುವಂತೆ ಇದೆ. ಒಟ್ಟಾರೆ ಕಟಕರಾಶಿಯವರಿಗೆ ವಾರದಲ್ಲಿ ಉತ್ತಮ ಫಲವನ್ನು ಕಾಣುವಂತಹ ಯೋಗ ಇದೆ, ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಯಾವುದಾದರೂ ಬ್ಯಾಲೆನ್ಸ್ ನಿಂತು ಹೋಗಿರುವಂತಹ ಇನ್ಕ್ರಿಮೆಂಟ್ಗಳಿದ್ದರೆ ಅದೆಲ್ಲವೂ ಸುಲಭವಾಗಿ ಬರುತ್ತೆ. ಈ ವಾರದಲ್ಲಿ ಸ್ವಲ್ಪ ಹಣದ ಹರಿವು ನಿಮ್ಮ ಭಾಗಕ್ಕೆ ಹೆಚ್ಚಾಗಿಯೇ ಇದೆ. ಅದರಲ್ಲಿ ಯಾರು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಲಾಭ ಆಗುವಂತಹ ಅವಕಾಶಗಳು ಒದಗಿ ಬರ್ತಾ ಇದೆ. ಕೆಲವು ದಿವಸಗಳ ಹಿಂದೆ ನಿಮಗೆ ಸಾಕಷ್ಟು ನೀವು ತೊಂದರೆಗಳನ್ನು ಅನುಭವಿಸಿದ್ರಿ, ಅದೆಲ್ಲವೂ ನಿವಾರಣೆ ಆಗುವಂತಹ ಕಾಲ ಸನ್ನಿಹಿತವಾಗಿದೆ. ಮತ್ತು ಸ್ವಲ್ಪ ಟ್ರಾನ್ಸ್ಫರ್ಸ್ ಆಗುವಂತಹ ಅವಕಾಶಗಳು ಜಾಸ್ತಿ ಇರುವಂಥದ್ದು. ವರ್ಗಾವಣೆಯಿಂದ ಕೆಲವರಿಗೆ ಬಹಳ ಮನಸ್ಸಿಗೆ ಬೇಸರವಾಗುತ್ತೆ, ಕೆಲವರು ಈ ಒಂದು ವಿಚಾರದಿಂದಾಗಿ ಖಿನ್ನತೆಗೆ ಕೂಡ ಒಳಗಾಗುವಂತೆ ಇದೆ. ಆದರೆ ಕೆಲವರಿಗೆ ಇದರಿಂದ ಅನುಕೂಲಕರವಾಗಿಯೂ ಇರತಕ್ಕಂಥದ್ದು. ಒಟ್ಟಾರೆ ವರ್ಗಾವಣೆ ಆಗುವಂತಹ ಅವಕಾಶಗಳು ಜಾಸ್ತಿ ಇದೆ. ಅಕಸ್ಮಾತ್ ವರ್ಗಾವಣೆ ಆಗದೇ ಇದ್ದರೂ ಕೂಡ ನೀವಿರುವ ಜಾಗದಲ್ಲೇ ಸ್ವಲ್ಪ ಸ್ಥಾನಪಲ್ಲಟವಾದರೂ ಕೂಡ ಆಗುವಂತಹ ಲಕ್ಷಣಗಳು ಕೂಡ ಜಾಸ್ತಿಯಾಗಿರ್ತಕ್ಕಂಥದ್ದು. ಆದರೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಾನಸಿಕವಾಗಿ ಸ್ವಲ್ಪ ನೋವು ಉಂಟಾಗುವಂಥದ್ದು, ಗೊಂದಲಗಳು ಉಂಟಾಗುವಂಥದ್ದು, ಮತ್ತು ಯಾರಿಂದಾದರೂ ಕೂಡ ಮನಸ್ಸಿಗೆ ಬೇಸರವಾಗುವಂತಹ ಸನ್ನಿವೇಶಗಳು ಉಂಟಾಗುವಂಥದ್ದು, ಇದಕ್ಕೆಲ್ಲ ಒಂದು ಅವಕಾಶ ಜಾಸ್ತಿ ಒದಗಿ ಬರುತ್ತೆ. ಇನ್ನು ಕ್ರೀಡಾಪಟುಗಳು ಯಾರಾದರೂ ಇದ್ದರೆ ಅವರಿಗೆ ಉತ್ತಮ ತರಬೇತಿ ಸಿಕ್ಕತ್ತೆ. ಒಳ್ಳೆಯ ಅವಕಾಶ ಮುಂದೆ ಸಿಕ್ಕುವುದಕ್ಕೆ ಏನು ಬೇಕೋ ಆ ರೀತಿ ಪ್ಲ್ಯಾಟ್ಫಾರ್ಮ್ ರೆಡಿಯಾಗೋದಕ್ಕೆ ತುಂಬ ಉತ್ತಮ ಅವಕಾಶಗಳು ಇದೆ ನಿಮಗೆ. ಹಾಗಾಗಿ ಒಟ್ಟಾರೆ ಹೇಳುವಾಗ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಪಾಲು ಉತ್ತಮವಾಗುವಂತೆ ಇದೆ. ಸಣ್ಣ ಪುಟ್ಟ ಮನಸ್ಸಿನ ಸ್ಥಿತಿ ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುವಂತೆ ಇದೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ನೀವು ಹಿನ್ನಡೆಯನ್ನು ಕಾಣುವಂತಹ ವಾರವಾಗಿರುತ್ತೆ. ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿದೆ. ಸಂಧಿವಾತದ ಸಮಸ್ಯೆ ಬಾಧಿಸುವಂತೆ ಇದೆ. ಮಧುಮೇಹಿಗಳಿಗೆ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ಆಗುವಂತೆ ಮತ್ತು ಅವರ ಒಂದು ಸಕ್ಕರೆಯ ಅಂಶ ಏರಿಕೆಯಾಗುವಂತಹ ಸಂಭವಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇನ್ನು ಈ ಒಂದು ಕನ್ಯಾರಾಶಿಯವರ ವ್ಯಾಪಾರ ವ್ಯವಹಾರದ ವಿಚಾರವಾಗಿ ಬಂದಾಗ ಈ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಏನೋ ಒಂದು ರೀತಿಯ ಗೊಂದಲ ನಿರ್ಮಾಣ ಆಗಿ ಮನಸ್ಥಿತಿ ಕದಡುವಂತೆ ಇದೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ಅಷ್ಟು ಸುಗಮವಾಗಿ ಯಾವುದು ಕೂಡ ಈ ವಾರದಲ್ಲಿ ಈಡೇರೋದಿಲ್ಲ. ಹಾಗಾಗಿ ಅರ್ಧ ನೀವು ಮನಸ್ಸನ್ನು ಕೆಡಿಸ್ಕೊಳ್ಳುವಂಥದ್ದಿದೆ. ಆದರೆ ವಾರದಲ್ಲಿ ನಿಮಗೆ ಹೆಚ್ಚಿನ ಖರ್ಚು ವೆಚ್ಚಗಳೇನೂ ಬರೋದಿಲ್ಲ. ಅದು ಒಂದು ಸ್ವಲ್ಪ ಸಮಾಧಾನದ ವಿಚಾರ. ಸ್ವಲ್ಪ ಸಂಪಾದನೆ ಕಡಿಮೆ ಇದ್ದರೂ ಕೂಡ ಖರ್ಚುಗಳು ಕಡಿಮೆ ಇರೋದರಿಂದ ಅದಕ್ಕೆ ನೀವು ಅಷ್ಟೊಂದು ಹೆದರಬೇಕಾಗಿಲ್ಲ.
ಆರೋಗ್ಯದ ಕಡೆ ಮಾತ್ರ ಹೆಚ್ಚಿನ ಗಮನವನ್ನು ಈ ವಾರದಲ್ಲಿ ನೀವು ನೋಡಿಕೊಳ್ಬೇಕಾಗತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ನೀವು ಏನೋ ಒಂದು ಸಾಧನೆಯನ್ನು ಮಾಡೋದಕ್ಕೆ ಹೊರಟಿರ್ತೀರಾ, ಆ ಸಾಧನೆ ಗುರಿಯನ್ನು ಮುಟ್ಟುವಂತಹ ಕಾಲ ಸನ್ನಿಹಿತವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಉತ್ಸಾಹ ಕಂಡು ಬರ್ತಾ ಇದೆ, ಆ ಕೆಲಸದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ, ಅವು ಚೆನ್ನಾಗಿ ನಡೆಯೋದಕ್ಕೆ ಕೂಡ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಆದರೆ ಅದಕ್ಕೆ ಬೇಕಾಗುವಂತಹ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಈ ವಾರದ ಕೊನೆಯ ಹೊತ್ತಿಗೆ ಆ ಹಣದ ಪೂರೈಕೆಯೂ ಕೂಡ ಚೆನ್ನಾಗಿಯೇ ಆಗುತ್ತೆ. ಅದರಿಂದನೂ ಕೂಡ ನಿಮಗೆ ಹೆಚ್ಚಿನ ಒಂದು ಲಾಭ ಸಿಕ್ಕುವಂತೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಕುಂಠಿತವಾಗುವಂತಹ ಲಕ್ಷಣ ಇದೆ. ಯಾಕೆ ಅಂತ ಹೇಳಿದ್ರೆ ಮಾನಸಿಕ ಒತ್ತಡ, ಕೆಲಸ ಎಲ್ಲ ತುಂಬ ಚೆನ್ನಾಗಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂದಾಗ ಮಾನಸಿಕ ಒತ್ತಡವೂ ಕೂಡ ಜಾಸ್ತಿಯಾಗಿಯೇ ಇದೆ. ಈ ಮಾನಸಿಕ ಒತ್ತಡದಿಂದಾಗಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು, ರಕ್ತದ ಒತ್ತಡ ಇರತಕ್ಕಂಥವ್ರಿಗೆ ಅದು ಸ್ವಲ್ಪ ಉಲ್ಬಣ ಸ್ಥಿತಿಗೆ ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಎದುರಾಗುವಂತೆ ಇದೆ. ಹಾಗಾಗಿ ಒಂದು ಭಾಗದಲ್ಲಿ ತುಂಬ ಚೆನ್ನಾಗಿದೆ ಅಂದರೂ ಕೂಡ ಇನ್ನೊಂದು ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ಕಾಣಬೇಕಾಗತ್ತೆ. ಆದರೆ ನಿಮ್ಮ ಒಂದು ಕೆಲಸದಲ್ಲಿ ಒಳ್ಳೆಯ ಒಂದು ಗುರಿಯನ್ನು ಮುಟ್ಟುವ ಒಂದು ಮನಸ್ತೃಪ್ತಿ ಅದೆಲ್ಲವೂ ಕೂಡ ನಿಮಗೆ ಚೆನ್ನಾಗಿದೆ ಈ ವಾರದಲ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಬಹಳ ಸಂತೋಷವಾಗಿರ್ತಕ್ಕಂತಹ ವಾರ, ಎಲ್ಲ ರೀತಿಯಲ್ಲಿಯೂ ಕೂಡ ನಿಮಗೆ ತುಂಬ ಸಂತೋಷ ಉಂಟಾಗುವಂಥದ್ದು, ಮತ್ತು ಎಲ್ಲರೂ ಮನೆಯವರೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲಾದರೂ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅಥವಾ ಎಲ್ಲರೂ ಒಟ್ಟಿಗೆ ಒಂದು ಭಾಗದಲ್ಲಿ ಸೇರಿ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯ ಒಂದು ಜನ ಏನಿದ್ದಾರೆ ಎಲ್ರಿಗೂ ಕೂಡ ಏನೋ ವಿಶೇಷವಾದ ಉಡುಗೊರೆಗಳನ್ನು ಒಬ್ಬರಿಗೆ ಒಬ್ಬರು ಕೊಟ್ಟು ಒಂದು ರೀತಿ ಖುಷಿಯನ್ನು ಪಡುವಂಥದ್ದು, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾರ ಈ ವಾರ ವೃಶ್ಚಿಕ ರಾಶಿಯವರಿಗೆ. ಇದರ ಜೊತೆಗೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗಾಗಲಿ ಬಹಳ ದಿವಸಗಳಿಂದ ಬರದೇ ಇರುವಷ್ಟು ಲಾಭವನ್ನು ನೀವು ಈ ವಾರದಲ್ಲಿ ಕಾಣುವಂತಹ ಎಲ್ಲ ಲಕ್ಷಣವೂ ಕೂಡ ಇದೆ. ಆದರೆ ಇವೆಲ್ಲವೂ ಇದ್ದಾಗ್ಯೂ ಕೂಡ ಸಣ್ಣ ಪುಟ್ಟ ತೊಂದರೆಗಳನ್ನು ನೀವು ಅನುಭವಿಸುವಂತಹ ಅವಕಾಶ ಇದೆ. ಗಾಡಿಗಳಲ್ಲಿ ಓಡಾಡೋರಾದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಎಲ್ಲಾದರೂ ಅಕಸ್ಮಾತ್ ಏಳೋದು ಬೀಳೋದು ಈ ರೀತಿ ಸಣ್ಣ ಪುಟ್ಟ ಒಂದು ತೊಂದರೆಗಳಿಗೆ ಸಿಕ್ಕಾಕೊಳ್ಳಬಹುದು. ಆದರೆ ನಿಮಗೆ ಈ ವಾರದಲ್ಲಿ ಗುರುಬಲವೂ ಚೆನ್ನಾಗಿದೆ, ಶನಿ ಅನುಗ್ರಹವೂ ಚೆನ್ನಾಗಿದೆ. ಒಟ್ಟಾರೆ ಹೇಳುವಾಗ ಈ ವಾರ ಅತ್ಯಂತ ಶುಭಪ್ರದವಾಗಿದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಬಹಳ ದಿವಸದಿಂದ ನೀವು ಯೋಚನೆಯನ್ನು ಮಾಡ್ತಾ ಇದ್ದಂತಹ ಅನೇಕ ಕೆಲಸಗಳು ಹಾಗಾಗಿ ನಿಂತು ಹೋಗಿದ್ದೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ಈ ಒಂದು ಕಾಲದಲ್ಲಿ ನಿಮಗೆ ಈ ವ್ಯಾಪಾರ ಅಭಿವೃದ್ಧಿಯಾಗುವಂಥದ್ದು, ಯಾವುದೋ ಕನಸನ್ನು ಕಾಣ್ತಾ ಇರ್ತೀರಿ, ಆ ಕನಸು ನನಸಾಗಿರೋದಿಲ್ಲ, ಆ ಕನಸುಗಳೆಲ್ಲವೂ ನನಸಾಗುವಂತಹ ಕಾಲವೂ ಸನ್ನಿಹಿತವಾಗಿದೆ. ಹಾಗಾಗಿ ತುಂಬ ದಿವಸದ ಮೇಲೆ ಧನಸ್ಸು ರಾಶಿಯವರಿಗೆ ಉತ್ತಮ ದಿನಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಇರುತ್ತೆ. ಯಾರಿಗಾದರೂ ಕೂಡ ಹಿಂದೆ ಸಮಸ್ಯೆಗಳು ಬಂದಿದ್ದರೆ ಅವೆಲ್ಲವೂ ಕೂಡ ಈಗ ಬಿಡುಗಡೆಯಾಗುವಂತಹ ಅವಕಾಶ ಇದೆ. ಇದರ ಜೊತೆಗೆ ಮನೆಯಲ್ಲಿ ಹಿರಿಯರು ಯಾರು ಇದ್ದರೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಕ್ಕುವಂತಹ ಯೋಗ ಕೂಡ ಇವಾಗ ಒದಗಿ ಬರ್ತಾ ಇದೆ. ಇದರ ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡಿದರೆ ಸಾಕು, ನೀವು ಹೆಚ್ಚಿನ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹದ್ದಿದೆ. ಆದರೆ ಸ್ವಲ್ಪ ಗುರುವಿನ ಒಂದು ಕೃಪಾ ಕಟಾಕ್ಷಕ್ಕಾಗಿ ಸ್ವಲ್ಪ ಗುರುವಿನ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಕಡಲೆಬೇಳೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಇದು ಯಾವುದನ್ನಾದರೂ ಮಾಡಿದರೆ ನೀವು ಹೆಚ್ಚಿನ ಲಾಭವನ್ನು ಫಲವನ್ನು ಕಾಣೋದಕ್ಕೆ ಅವಕಾಶ ಈ ವಾರದಲ್ಲಿ ನಿಮಗೆ ಇದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ತುಂಬ ವ್ಯಾಕುಲತೆಯಿಂದ ಇದ್ದೀರಾ, ಅದರಿಂದ ಸ್ವಲ್ಪ ಹೊರಕ್ಕೆ ಬರುವಂತಹ ಪ್ರಯತ್ನವನ್ನು ನೀವು ಮಾಡಿದ್ರೆ ತುಂಬ ಒಳ್ಳೆಯದು. ಈ ವಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ಕಾಣುವಂತಹ ವಾರವಾಗಿದೆ. ಆದರೆ ಈ ವಾರದಲ್ಲಿ ನೀವು ಯಾವುದೇ ರೀತಿಯ ಹೊಸದಾದ ತೀರ್ಮಾನವನ್ನು ತೆಗೆದುಕೊಳ್ಳೋದು ಬೇಡ. ಯಾವುದೇ ರೀತಿಯ ಯಂತ್ರೋಪಕರಣಗಳಿರಬಹುದು ಅಥವಾ ಬೇರೆ ಯಾವುದಾದರೂ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗೋದು ಬೇಡ.
ಅಥವಾ ಆಸ್ತಿ ವಿಚಾರದಲ್ಲಿ ಯಾವುದಾದರೂ ಖರೀದಿ ಮಾಡೋದು ಮಾರೋದು ಈ ರೀತಿ ಯಾವುದನ್ನು ತೀರ್ಮಾನ ಮಾಡೋದು ಬೇಡ. ಯಾಕೆಂದರೆ ಅವೆಲ್ಲವೂ ಕೂಡ ನಷ್ಟದಲ್ಲಿ ಕೂಡಿರುವಂತಹ ವಾರವಾಗಿದೆ. ಅದರಿಂದ ನೀವು ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಈ ವಾರದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರಿ, ಆದರೆ ಯಾವುದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಈ ವಾರ ತಗೊಳ್ಳುವಂತಹ ಎಲ್ಲ ತೀರ್ಮಾನವೂ ಕೂಡ ಎಡವಟ್ಟಾಗುವಂತಹ ಲಕ್ಷಣ ಇದೆ. ಮತ್ತು ಖರ್ಚು ವೆಚ್ಚಗಳು ಕೂಡ ಸಾಕಷ್ಟು ಜಾಸ್ತಿಯಾಗಿಯೇ ಬರುತ್ತೆ. ಹಾಗಾಗಿ ಕೂಡ ನೀವು ಸ್ವಲ್ಪ ತುಂಬ ಗೊಂದಲಕ್ಕೆ ಈಡಾಗುವಂತಹ ವಾರವಾಗಿದೆ. ಮತ್ತು ದಿಢೀರಂತ ಒಂದು ರೀತಿ ಯಾವುದೋ ಅನಿರೀಕ್ಷಿತ ಪ್ರಯಾಣಕ್ಕೆ ಹೋಗಬೇಕಾಗುವಂಥದ್ದು, ಆ ಪ್ರಯಾಣದಲ್ಲಿ ಏನಾದರೂ ತೊಡಕುಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸುವಂತಹ ಅವಕಾಶ ಒದಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೀವು ಆಂಜನೇಯ ಸ್ವಾಮಿಯ ಒಂದು ಪ್ರಾರ್ಥನೆಯನ್ನು ಮಾಡೋದು, ಅಥವಾ ನೀವು ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯ ಹೇಳ್ಕೊಳ್ತಕ್ಕಂಥದ್ದು, ಅಥವಾ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಬರ್ತಕ್ಕಂಥದ್ದು, ಈ ರೀತಿ ಯಾವುದಾದರೂ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಮನೆಯಲ್ಲಿ ಮಾತುಕತೆಗಳಾಗುವಂಥದ್ದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗ್ದಿರಾ ಅದರಲ್ಲಿ ಗೊಂದಲ ಸೃಷ್ಟಿಯಾಗುವಂಥದ್ದು, ಮತ್ತು ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ತಾಪ ಉಂಟಾಗುವಂಥದ್ದು, ಈ ಎಲ್ಲವೂ ಕೂಡ ಸಾಧ್ಯತೆ ಇರತಕ್ಕಂತಹ ವಾರ ಇದು. ಅಷ್ಟೇ ಅಲ್ಲ, ಈ ವಾರದಲ್ಲಿ ನೀವು ತೀರ್ಮಾನವನ್ನು ಕೂಡ ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ. ಎಡವಟ್ಟಿನ ತೀರ್ಮಾನ ತೆಗೆದುಕೊಂಡು ಅದರಿಂದನೂ ಕೂಡ ನೀವು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವ್ಯಾಪಾರಗಳಲ್ಲಿ ಅಥವಾ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಅಲ್ಲಿಯೂ ಕೂಡ ಏನೋ ಸಮಸ್ಯೆಗಳು ತಲೆದೋರಿ ಮನಸ್ಸು ಕೆಡಿಸ್ಕೊಳ್ಳೋದು, ಅಥವಾ ಅಲ್ಲಿ ಯಾವುದೋ ರೀತಿಯ ಸಂಬಂಧಗಳು ಹಾಳಾಗೋದು, ಕೆಲವೊಮ್ಮೆ ಅಲ್ಲಿಂದ ಹೊರಕ್ಕೆ ಬರುವಂತಹ ಪ್ರಯತ್ನ ಆಗೋದು, ಈ ಎಲ್ಲ ಅವಕಾಶಗಳು ಇದೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಜಾಗೃತರಾಗಿರಿ. ಹಾಗಂತ ದಿಢೀರಂಥ ಯಾವುದೇ ಕೆಲಸದಿಂದ ಹೊರಕ್ಕೆ ಬಂದುಬಿಟ್ರೆ ಹೊರಗಡೆ ನಿಮಗೆ ತಕ್ಷಣ ಕೆಲಸವೂ ಕೂಡ ಈ ಸಮಯದಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ಸ್ವಲ್ಪ ಅನುಸರಿಸ್ಕೊಂಡು ನೀವು ಅಲ್ಲಿಯೇ ಇರಬೇಕಾಗತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಶುಭಕರವಾಗಿದೆ. ಈ ಒಂದು ವಾರದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರುತ್ತೆ. ಜೊತೆಗೆ ನೀವು ಯಾವುದಾದ್ರೂ ಕೂಡ ವಿದ್ಯಾಭ್ಯಾಸಕ್ಕೆ ನೀವು ಸೇರಿಕೊಳ್ಬೇಕು, ಬೇರೆ ಯಾವುದಾದ್ರು ಕೋರ್ಸಿಗೆ ಸೇರ್ಕೋಬೇಕು ಅಂದರೆ ಅದಕ್ಕೆಲ್ಲವೂ ಕೂಡ ಉತ್ತಮವಾದಂತಹ ಅವಕಾಶ ಒದಗಿ ಬರುತ್ತೆ. ವಿದ್ಯಾರ್ಥಿಗಳು ಸರಿಯಾಗಿ ಬಳಸ್ಕೊಳ್ಳಿ, ಬೇರೆಯವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ವಾರದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದೆ ಅಂತ ಅನಿಸಿದ್ರೂ ಕೂಡ ವಾರದ ಎರಡು ಮೂರು ದಿವಸ ಕಳೆಯೋ ಹೊತ್ತಿಗೆ ತುಂಬ ಅನುಕೂಲಕರವಾಗುತ್ತೆ. ನೀವು ವ್ಯಾಪಾರ ವ್ಯವಹಾರ ಮಾಡೋರಾದರೆ ಹೆಚ್ಚು ಹೆಚ್ಚು ಖರೀದಿಯನ್ನು ಮಾಡ್ತೀರಾ, ಅಷ್ಟೇ ಬೇಗ ಬೇಗ ನಿಮ್ಮ ಸರಕುಗಳು ಕೂಡ ಖಾಲಿಯಾಗತ್ತೆ, ಬೇಗ ನಿಮಗೆ ಲಾಭವೂ ಕೂಡ ಸಿಕ್ಕತ್ತೆ. ಇನ್ನು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥವರು ಯಂತ್ರೋಪಕರಣಗಳನ್ನು ಹೊಸದಾಗಿ ನವೀನ ಮಾದರಿಯ ಯಂತ್ರೋಪಕರಣಗಳನ್ನು ನೀವು ಖರೀದಿ ಮಾಡ್ತೀರಾ, ಅದರಿಂದ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಬರೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ಈ ಒಂದು ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ರೀತಿಯ ಆಸ್ತಿಗಳನ್ನು ಖರೀದಿ ಮಾಡಬೇಕು ಅಂದರೆ ಈಗ ನೀವು ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಮತ್ತು ಈ ಒಂದು ರಾಶಿಯ ಒಂದು ವಿದ್ಯಾರ್ಥಿಗಳಿರಬಹುದು ಅಥವಾ ಕ್ರೀಡಾಪಟುಗಳಿರಬಹುದು, ಅವರಿಗೂ ಕೂಡ ಉತ್ತಮ ಕಾಲಗಳು ಒದಗಿ ಬರುವಂತೆ ಇದೆ. ಒಂದೇ ಒಂದು ಸಣ್ಣ ಸಮಸ್ಯೆ ಅಂದರೆ ನಿಮಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೇನೋ, ನಮಗೆ ವರ್ಗಾವಣೆ ಆಗತ್ತೇನೋ ಅನ್ನುವಂತಹ ಒಂದು ಭಯ ಮನಸ್ಸಿನ ಮೂಲೆಯಲ್ಲಿ ಕಾಡ್ತಾ ಇದೆ. ಆ ಒಂದು ಸಮಸ್ಯೆಯಿಂದಾಗಿ ನೀವು ಸ್ವಲ್ಪ ಮನಸ್ಸಿಗೆ ಚಿಂತಿತರಾಗಿರ್ತೀರಿ. ಇಷ್ಟನ್ನು ಬಿಟ್ಟರೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂಥದ್ದಿದೆ. ವಾರದ ಒಂದೆರಡು ದಿವಸ ಬಿಟ್ಟರೆ ಬೇರೆ ಎಲ್ಲ ದಿವಸವೂ ಕೂಡ ನಿಮ್ಮ ಪಾಲಿಗೆ ಶುಭವಾಗಿಯೇ ಇದೆ. ಹಾಗಾಗಿ ಈ ಹನ್ನೆರಡು ರಾಶಿಗಳ ಒಟ್ಟಾರೆ ಫಲಾಫಲಗಳನ್ನು ನೋಡುವಾಗ ಹೆಚ್ಚಿನ ಜನಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ವಾರ. ಈ ವಾರದಲ್ಲಿ ಗ್ರಹಗತಿಗಳು ಕೂಡ ಬಹಳ ಉತ್ತಮ ಸ್ಥಾನವನ್ನು ಅಲಂಕರಿಸಿದೆ. ಹಾಗಾಗಿ ತುಂಬ ಜನಕ್ಕೆ ಉತ್ತಮ ಕೆಲಸಗಳಾಗೋದಕ್ಕೆ ಒಳ್ಳೆಯ ಅವಕಾಶ ಬಂದಿದೆ. ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಈ ದಿವಸಗಳಲ್ಲಿ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಳ್ಬಹುದು. ಮತ್ತು ಈಗ ಮಾಡುವ ಪ್ರಯತ್ನಗಳು ಮುಂದೆ ಫಲಪ್ರದವಾಗೋದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಮನೆಯಲ್ಲಿ ದೇವತಾರಾಧನೆ ಮಾಡೋದು, ಜಪ ತಪಗಳನ್ನು ಮಾಡೋದು ಮಾಡಿಕೊಂಡಿದ್ದೆ ಆದರೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ.